नानु देशपांडे साहेबनु युवनारायण रवरु शिवानंद पाटील रवरु नावेल्ल ई मतदारिगे हुबळी धारवाड प्रबुद्ध मतदारिगे तन्वीर सेठ अवरु कूड बंदिद्दरु कांग्रेस पक्षद परवागी ಎಲ್ಲ ಪ್ರಬುದ್ಧ ಮತದಾರರಿಗೆ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಮುಖಾಂತರ ಎಲ್ಲ ಮತದಾರರಿಗೆ ಮಾತು ಕೊಡ್ತಾ ಇದ್ದೇವೆ. ನಿಮ್ಮ ವಿಶ್ವಾಸ ನಂಬಿಕೆಯನ್ನು ನಾವು ಉಳಿಸಿಕೊಂಡು ಹೋಗ್ತೇವೆ. ಚುನಾವಣೆಯಲ್ಲಿ ನಮಗೆ ನಂಬರ್ ಬರದೇ ಇರಬಹುದು. ಕಾಂಗ್ರೆಸ್ ಅಭ್ಯರ್ಥಿಗೆ 36.87% ಬಂದಿದೆ, 33 ಸೀಟ್ ಬಂದಿದೆ. ಬಿಜೆಪಿಗೆ 38.10 ಸೀಟ್, 1 ಸೀಟ್, 39 ಸೀಟ್ ಬಂದಿದೆ. 1,62,594 ಮತ ಕಾಂಗ್ರೆಸ್ ಬಂದಿದೆ, 1,67,715 ಓಟು ಬಿಜೆಪಿ ಬಂದಿದೆ. ನಮ್ಮ ಪಕ್ಷೇತರವಾಗಿ 5 ಜನ 5 ಜನ ನಾವೇ ನಮ್ಮ ಟಿಕೆಟ್ ಕೊಡೋದ್ರಲ್ಲಿ ನಾವು ಮುಖಂಡರು ತಪ್ಪು ಮಾಡಿ 5 ಜನ ಬಂದಿದ್ದಾರೆ. ಸೋ ಎಲ್ಲ ಹೋಗಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ವಿಚಾರವನ್ನ ಹೊಂದಂತ ಅಭ್ಯರ್ಥಿಗಳಿಗೆ ಹುಬ್ಳಿ ಧಾರವಾಡದಲ್ಲಿ ಅತಿ ಹೆಚ್ಚು ಮತ ಸಿಕ್ಕಿದೆ. ಇವರು ಯಾರು ಅಧಿಕಾರದಲ್ಲಿಲ್ಲ, ಪಕ್ಷ ಅಧಿಕಾರದಲ್ಲಿಲ್ಲ, 15 ವರ್ಷದಿಂದ ಆಡಳಿತವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇಲ್ಲೇ ಮತದಾರರು, ಮಾಜಿ ಮುಖ್ಯಮಂತ್ರಿಗಳು ಇಲ್ಲೇ ಮತದಾರರು, ಕೇಂದ್ರ ಮಂತ್ರಿಗಳು ಇಲ್ಲೇ ಮತದಾರರು. ಚುನಾವಣೆಯಲ್ಲಿ ರಿಸರ್ವೇಷನ್ ಮಾಡಬೇಕಾದ್ರೆ, ಡಿಲಿಮಿಟೇಷನ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಏನೇನು ಬೇಕೋ ಅನುಕೂಲ ಮಾಡಿಕೊಂಡು ಚುನಾವಣೆಯನ್ನು ಮುಂದೂಡಿಕೊಂಡು ಈ ಎಲೆಕ್ಷನ್ ಅನ್ನು ಮಾಡಿದ್ದಾರೆ. ಏನೆಲ್ಲ ಬೇಕೋ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಆದರೂ ನಮ್ಮ ಮತದಾರರು ನಮಗೆ ದೊಡ್ಡ ಮೆಜಾರಿಟಿ ಸಿಗದೆ ಹೋದ್ರೂ, ಸಂಖ್ಯಾಬಲ ಇಲ್ಲದೆ ಹೋದ್ರೂ ಕೂಡ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ನಾನೀಗಾಗಲೇ ಹೇಳಿದಂಗೆ ನಾವು ಮತದಾರರ ಏನು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗ್ತೇವೆ. ನಾವು ಜನರ ಸೇವೆಯನ್ನ ಮುಂದುವರಿಸಿಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಕಾರ್ಪೊರೇಟರ್ಗಳು ಗೆದ್ದಿರೋರ್ಬೋದು ಸೋತಿರ್ಬೋದು, ಸತತವಾಗಿ ಅವರು ಸೇವೆಯನ್ನ ಮಾಡ್ತಾರೆ. ಕೆಲವು ಪಕ್ಷೇತರವಾಗಿ ನಮ್ಮ ರೆಬೆಲ್ ಕ್ಯಾಂಡಿಡೇಟ್ಸ್ ಕೂಡ ಈಗಾಗಲೇ ನಮ್ಮ ಹತ್ರ ಸಂಪರ್ಕವನ್ನು ಮಾಡಿ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲೇ ನಾವು ಉಳಿತೇವೆ ಅಂತ ಹೇಳಿ ಕೆಲವರೆಲ್ಲ ವ್ಯಕ್ತಪಡಿಸಿದ್ದಾರೆ. ಕೆಲವರು ನಮ್ಮ ಹೋಟೆಲ್ ಕೂಡ ಬಂದು ಭೇಟಿಯನ್ನು ಆಗಿದ್ದಾರೆ. ಸೊ ಹೀಗಿರುವಾಗ ಈ ರಾಜ್ಯದಲ್ಲಿ ಗುಲ್ಬರ್ಗ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ನಮಗೆ ಸಮಾಧಾನಕವಾದಂತಹ ಫಲಿತಾಂಶ. ತರೀಕೆರೆ ಒಂದು ನಮಗೆ ಬೆಳಗಾಮಲ್ಲಿ ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ವಿ ಚಿಹ್ನೆ ಮೇಲೆ. ಅಲ್ಲಿ ಸ್ವಲ್ಪ ನಮಗೆ ಒಂದು 20 ಸೀಟ್ ಆದ್ರೆ ನಾವು ನಿರೀಕ್ಷೆ ಮಾಡಿದ್ದೆವು.
ಒಂದು ಸೀಟ್ ಬಂದಿದೆ ನಮಗೆ, ಆದ್ರೂ ಚಿಂತೆ ಇಲ್ಲ. ನಾವೇನು ದುಡ್ಡು ಕೇಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಉಳಿಸ್ಕೊಳ್ತೇವೆ, ಜನರ ಸೇವೆ ಮಾಡ್ತೇವೆ, ಕೆಲಸವನ್ನ ನಮ್ಮ ಜನರ ಮೇಲೆ ಯಾವ ರೀತಿ ನಾವು ವಿರೋಧ ಪಕ್ಷದಲ್ಲಿ ಕೆಲವು ಸ್ಥಾನಗಳಲ್ಲಿ ಇಟ್ಕೊಂಡು ಕೆಲವು ಕಡೆ ಎಲ್ಲಿ ರಚನೆ ಮಾಡೋಕ್ಕೆ ಸಾಧ್ಯನೋ ಅಲ್ಲೂ ರಚನೆ ಕೂಡ ನಾವು ಮಾಡಿ ನಮ್ಮ ಕರ್ತವ್ಯ ನಮ್ಮ ಪಕ್ಷ ಮಾಡ್ತದೆ. ಆದರೆ ಈ ಫಲಿತಾಂಶ ಬಿಜೆಪಿ ಸರ್ಕಾರಕ್ಕೆ ಅವರ ಆಡಳಿತವನ್ನ ಒಪ್ಪಿ ಬಂತ ಇಲ್ಲ ವಿರುದ್ಧವಾಗಿ ಬಂತ ಅಂತೇಳಿ ಜಗದೀಶ್ ಶೆಟ್ಟರ್ ಅವರೇ ಹೇಳಬೇಕು, ಅವರು ಪ್ರಹ್ಲಾದ್ ಜೋಶಿ ಅವರು ಹೇಳಬೇಕು, ನಾನು ಹೇಳಕ್ ಹೋಗುದಿಲ್ಲ. ಅವರಿಗೆ ಸಮಾಧಾನ ಬಂದಿದೆಯಾ ಇಲ್ಲ ಈ ಫಲಿತಾಂಶ ಅಂತ ಅವರೇ ಹೇಳಿ. ಜನ ಅವರಿಗೆ ಬಹಳ ದೊಡ್ಡ ಬೆಂಬಲ ಕೊಟ್ಟಿದ್ದಾರಾ ಇಲ್ಲ ಅಂದ್ರೆ ಅವರೇ ಸರ್ಟಿಫಿಕೇಟ್ ಕೊಡ್ಲಿ. ನಾನು ಯಾವ ಸರ್ಟಿಫಿಕೇಟ್ ಕೂಡ ಅವ್ರ ಪಾರ್ಟಿ ಸರ್ಟಿಫಿಕೇಟ್ ನಾನು ಕೊಡಕ್ ಹೋಗುದಿಲ್ಲ. ಅವ್ರ ಸರ್ಟಿಫಿಕೇಟ್ ಜನನೇ ಕೊಟ್ಬಿಟ್ಟಿದ್ದಾರೆ, ನಂಬರ್ಸ್ ಇದೆ. ಹೀಗೆ ಮುಂದೂ ಕೂಡ ಎಲ್ಲ ಸ್ಥಳೀಯ ಸಂಸ್ಥೆಗಳ ಆದಷ್ಟು ಜಲ್ದಿ ಎಲೆಕ್ಷನ್ಗಳು ನಡೆಸಲಿ. 4-5 ತಿಂಗಳಾಗಿದೆ, ಬಳ್ಳಾರಿ, ತೀರ್ಥಹಳ್ಳಿ, ಭದ್ರಾವತಿ, ಕನಕಪುರ, ರಾಮನಗರ ಎಲ್ಲ ಎಲ್ಲೆಲ್ಲಿ ಕಾಂಗ್ರೆಸ್ ಬಂದಿದೆ ಒಂದೇ ಒಂದು ಕೊಡಗು ಬಿಟ್ಟು ಇವತ್ತವರೆಗೂ ಮುನ್ಸಿಪಲ್ ಅಧ್ಯಕ್ಷ ಎಲೆಕ್ಷನ್ ನಡೆಸಿಲ್ಲ. ಏನಾದ್ರು ರಾಜಕಾರಣ ಮಾಡಕ್ ಆಗ್ತದ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೂ ನಾವೆಲ್ಲ ಒತ್ತಡ ಮಾಡ್ತೇನೆ, ಕೂಡಲೇ ಇನ್ನು ಎಲ್ಲೆಲ್ಲಿ ಜನರಿಗೆ ಅಧಿಕಾರ ಕೊಡೋಣ, ಪಾರ್ಟಿ ಬರ್ತದೆ ಪಾರ್ಟಿ ಹೋಗ್ತದೆ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋರು 73-74 ತಿದ್ದುಪಡಿ ನಂಬಿಕೆ ಇರೋರು ನಾವು ಜನರಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ಬೇಕು. ಇಷ್ಟೇಳಿ ಇವತ್ತು ನಾನು ನಮ್ಮ ಎಲ್ಲ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ನ ಭೇಟಿ ಮಾಡೋರು ಗೆದ್ದಿರೋರಿಗೆ ಅಭಿನಂದಿಸಬೇಕು, ಸೋತಿರೋರಿಗೆ ವಿಚಾರ ತಿಳಿಬೇಕು, ಇನ್ನೆಲ್ಲ ಸೇರಿ ಒಗ್ಗಟ್ಟಿನಿಂದ ನೀವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಇಲ್ಲಿ ಬೆಳಗಾಮಲ್ಲಿ ಭೇಟಿ ಮಾಡಲಿಕ್ಕೆ ನಾನು ಇಲ್ಲಿಗೆ ನಾವೆಲ್ಲ ಸೇರಿ ಇಲ್ಲಿಗೆ ಬಂದಿದ್ದೇವೆ. ಇನ್ನು 10 ದಿನ ನಮ್ಗೆ ಅಸೆಂಬ್ಲಿ ಇರ್ತದೆ, ನಮ್ಮೆಲ್ಲರೂ ಕೂಡ ನಾವಿಲ್ಲಿ ಬರೋದು ಕಷ್ಟ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತೇ ನಮ್ಮ ಪಕ್ಷದ ವರಿಷ್ಠರು ಕೂಡ ದೆಹಲಿಯವರು ಕೂಡ ನಿಮಗೆಲ್ಲ ಶುಭಕಾಮನೆಗಳನ್ನ ಹೇಳಲಿಕ್ಕೆ ತಿಳಿಸಿದ್ದಾರೆ. ವಿಶೇಷವಾಗಿ ಹುಬ್ಳಿ ಧಾರವಾಡನ ಮಾಧ್ಯಮ ಸ್ನೇಹಿತರು ನೀವು ಕೂಡ ಕೆಲವರು ಬಹಳ ದೊಡ್ಡ ವಿಜಯ ಬಿಜೆಪಿ ಅಂತ ಬರೆದಿರ್ಬೋದು, ಆದ್ರೆ ನೀವೆಲ್ಲ ವಾಸ್ತವಾಂಶನ ತಾವೆಲ್ಲ ಸೇರಿ ಬರೆದಿರಂತೆ ಬರೆದಿದ್ದೀರಿ, ತಿಳಿಸಿದ್ದೀರಿ.